ಅವರು ತಪ್ಪಾಗಿದ್ದರೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಆ್ಯಂಡ್ ಟು ಅಗೇನ್ ಜಸ್ಟ್ ಮೇಕ್ ಇಟ್ ಅ ಪಾಯಿಂಟ್, ನನಗೂ ಪುನೀತ್ ರಾಜ್ಕುಮಾರ್ ಸರು ಕಂಡುಹಿಡಿಯೋದಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ ಅನ್ನೋ ಆ್ಯಟಿಟ್ಯೂಡ್ ಏನೂ ಇಲ್ಲ. ನನಗೆ ಪುನೀತ್ ರಾಜ್ಕುಮಾರ್ ಸರ್ ಗೊತ್ತಿದ್ದಾರೆ, ಅವ್ರ ಫ್ಯಾನ್ ನಾನು, ಅವ್ರ ಡ್ಯಾನ್ಸ್ ಫ್ಯಾನ್ ನಾನು ಎಸ್ಪೆಷಲಿ ಹೇಳಬೇಕು ಅಂದರೆ. ಆ್ಯಂಡ್ ಐ ಡೂ ರೆಕಗ್ನೈಸ್ ಆಲ್ ದ ಆರ್ಟಿಸ್ಟ್, ಇಟ್ ಈಸ್ ನಥಿಂಗ್ ಲೈಕ್ ದಟ್. ನಾನು ಬೇಸಿಕಲಿ ಏನು ಹೇಳಬೇಕಾಗಿ ಬಂದಿದೆ ಅಂದೇ, ನಾವು ಕನ್ನಡದವರು ಇಲ್ಲಿ ಬಂದಿದ್ದೀವಿ, ಇಲ್ಲಿನವ್ರಿಗೆ ಆ ಥರ ಬೈಬಾರ್ದು. ವೆನ್ ದೇ ಆರ್ ಮೇಕಿಂಗ್ ಎನ್ ಎಫರ್ಟ್ ಟು ವಾಚ್ ಆರ್ ಫಿಲಮ್ಸ್, ನೀವೂ ಯಾಕೆ ಆ ಎಫರ್ಟ್ ಮಾಡ್ತಿಲ್ಲ ಅಂತ ಕೇಳೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನಿನ್ನೆ ಲೈವ್ ಬಂದು ಅವರೂ ಲೈವ್ ಬಂದು ನಿಮಗೆಲ್ಲಾಗೂ ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಬಟ್ ಐ ಡೋಂಟ್ ನೋ, ತುಂಬ ಟ್ರೋಲ್ಸ್ ನಡೀತಿತ್ತು, ತುಂಬ ಇದಾಗ್ತಿತ್ತು. ಸೊ ಅದನ್ನು ತಡೆಯೋದಕ್ಕೋಸ್ಕರ, ಅದನ್ನು ಕ್ಷಮೆ ಕೇಳೋದಕ್ಕೋಸ್ಕರ ಈ ಲೈವ್ ಬಂದಿದ್ದೀನಿ. ಐ ಆಮ್ ರಿಯಲಿ ಸಾರಿ, ಐ ಆಮ್ ರಿಯಲಿ ವೆರಿ ಸಾರಿ. ಸೊ ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸನಲ್ ಟುವರ್ಡ್ಸ್ ಹಿಮ್. ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ಯುನೋ ಆಸ್ಕ್ ಪುನೀತ್ ರಾಜ್ಕುಮಾರ್ ಸರ್ ಆಲ್ಸೋ ಟು ಯುನೋ ಫೋರ್ಗಿವ್ ಮೀ, ಬಿಕಾಸ್ ಐ ರಿಯಲಿ ಡೋಂಟ್ ಹ್ಯಾವ್ ಎನಿಥಿಂಗ್ ಪರ್ಸನಲ್ ಟುವರ್ಡ್ಸ್ ಹಿಮ್. ಇದು ನಾನು ಬರೀ ಶ್ರೀನಿವಾಸ ಕಲ್ಯಾಣ ಫಿಲಮ್ ಇನ್ನೊಂದು ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ನನ್ನ ಪ್ರಯತ್ನಗಳಷ್ಟೇ. ದೇರ್ ಇಸ್ ನಥಿಂಗ್ ಲೈಕ್ ನಾನು ಪುನೀತ್ ರಾಜ್ಕುಮಾರ್ ಸರ್ನ ಯುನೋ ರೆಕಗ್ನೈಸ್ ಮಾಡಿಲ್ಲ ಅಂತ, ಬಿಕಾಸ್ ಇಲ್ಲಿ ನನಗೆ ಕಾಮೆಂಟ್ರಿಲಿ ಬರ್ತಿರೋ ಚಿಕ್ಕ ಡಿ ಪಿಲಿ ಯಾರು ಏನು ಅಂತ ಗೊತ್ತಾಗೋದಿಲ್ಲ. ಅವ್ರ ಹೆಸರು ಮಾತ್ರ ನೋಡಿದೆ, ಅವ್ರು ಯಾವುದೋ ಪಿಕ್ಚರ್ಗೆ ಹಾರ ಹಾಕ್ಕೊಂಡಿದ್ದಾರೆ ಅಂದರೆ ಹಾರ ಹಾಕ್ಕೊಂಡಿರೋದು ಮಾತ್ರ ಕಾಣ್ತು ನನಗೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಇದ್ದಾರೆ ಅಂತ ನಿಜವಾಗ್ಲೂ ಕಾಣ್ತಿರ, ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್. ಸೊ ಐ ಆಮ್ ರಿಯಲಿ ಸಾರಿ, ದೇರ್ ಇಸ್ ನಥಿಂಗ್ ಇಂಟೆನ್ಷನಲ್, ಪ್ಲೀಸ್ ನನ್ನ ಕ್ಷಮಿಸ್ಬಿಡಿ. ನನ್ನ ರಿಕ್ವೆಸ್ಟ್ ಇಷ್ಟೇ, ಶ್ರೀನಿವಾಸ ಕಲ್ಯಾಣ ಫಿಲಮ್ ಇಸ್ ಬೀಯಿಂಗ್ ಔಟ್ ಆ್ಯಂಡ್ ಒಂದು ಕನ್ನಡ ಫಿಲಮ್ನ ನೋಡಿ, ಅದಕ್ಕೆ ಯುನೋ ಸಪೋರ್ಟ್ ಮಾಡಿ ಅನ್ನೋದೊಂದೇ ನನ್ನ ರಿಕ್ವೆಸ್ಟು. ಬಟ್ ಐ ಡೋಂಟ್ ನೋ, ನನಗೆ ಈ ಥರ ಎಲ್ಲ ರಿಯಾಕ್ಷನ್ಸ್ ಬರುತ್ತೆ. ಅದು ಅವರು ಆ ಥರ ಕೆಟ್ಟ ಮಾತಾಡಿದ್ದಾರೆ ಅಂತ ಹೇಳಿದೆ, ಅವ್ರು ಕೆಟ್ಟ ಮಾತಾಡಿದ್ದಾರೆ ಅಂತ ಹೇಳೋದು ಅವ್ರ ಮೇಲೆ ಕಮೆಂಟ್ ಹೋಗೋದು ಬದಲು ನೀವು ಪುನೀತ್ ರಾಜ್ಕುಮಾರ್ ಸರ್ನ ರೆಕಗ್ನೈಸ್ ಮಾಡಿಲ್ಲ ಅನ್ನೋ ಮಟ್ಟಕ್ಕೆ ಬರುತ್ತೆ ಅಂತ ನಾನು ನಿಜವಾಗ್ಲೂ ನೋಡಿಲ್ಲ. ನಾನು ಹೇಳಿದೆ, ಹೇಳಾದಮೇಲೆ ಲೈವಿಂದ ಹೊರಗಡೆ ಬಂದು ವಾಪಸ್ ನಾನು ಶೂಟಿಂಗಿಗೆ ಹೋದೆ. ಸೊ ಈ ಮಧ್ಯದಲ್ಲಿ ಏನಾಯಿತು ಅಂತ ನಾನು ನಿಜವಾಗ್ಲೂ ನೋಡಿಲ್ಲ. ದಿಸ್ ಇಸ್ ದ ಟ್ರೂತ್, ನಥಿಂಗ್. ನಾನು ಇವತ್ತು ಬೆಳಗ್ಗೆ ವಾಪಸ್ಸು ಫೋನ್ ತೆಗೆದು ನೋಡಿದಾಗ, ಬಿಕಾಸ್ ಇಲ್ಲಿ ಸ್ವಲ್ಪ ಸಿಗ್ನಲ್ ಕ್ರ್ಯಾಶ್ ಆಗಿದೆ, ತೆಗೆದು ನೋಡಿದಾಗ ಈ ಥರ ಎಲ್ಲ ಆಗಿದೆ ಅಂತ ಗೊತ್ತಾಗಿ ನಾನು ಈ ಲೈವಿಗೆ ಬಂದಿದ್ದೀನಿ. ಸೊ ಐ ಆಮ್ ರಿಯಲಿ ಸಾರಿ ಅಗೇನ್, ಆ್ಯಂಡ್ ದಟ್ಸ್ ಇಟ್.